ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಬಿಸ್ನೆಸ್ ಐಡಿಯಾ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತೀನಿ. ಈ ಬಿಸ್ನೆಸ್ಗೆ ನೀವು ಹೆಚ್ಚು ಮಾರ್ಕೆಟಿಂಗ್ ಮಾಡುವುದು ಅವಶ್ಯಕತೆ ಇಲ್ಲ. ಇವುಗಳನ್ನು ನೀವು ಈಸಿಯಾಗಿ ಮಾರ್ಕೆಟಿಂಗ್ ಮಾಡ್ಬೋದು, ಹಾಗೆಯೇ ಸೇಲ್ ಮಾಡಿವಿ. ಹಾಗೆ ಇದಕ್ಕೆ ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಈ ಬಿಸ್ನೆಸ್ನ ಯಾರು ಬೇಕಾದರೂ ಮಾಡ್ಬೋದು. ಹಾಗೆ ಆ ಬಿಸ್ನೆಸ್ ಯಾವುದೆಂದರೆ ಮೆಡಿಕಲ್ ಕಾಟನ್ ರೋಲ್ ಬಿಸ್ನೆಸ್. ಹೌದು ಫ್ರೆಂಡ್ಸ್, ಈ ಮೆಡಿಕಲ್ ಕಾಟನ್ ರೋಲ್ಗಳನ್ನು ತುಂಬ ಡಿಮ್ಯಾಂಡ್ನಲ್ಲಿ ಇರುತ್ತವೆ. ಹೆಚ್ಚಾಗಿ ಹಾಸ್ಪಿಟಲ್ಗಳಲ್ಲಿ ಯೂಸ್ ಮಾಡುತ್ತಾರೆ. ಆದ್ದರಿಂದ ಮಾರ್ಕೆಟ್ನಲ್ಲಿ ಇದರ ಡಿಮ್ಯಾಂಡ್ ಹೆಚ್ಚಾಗಿದೆ. ಡಿಮ್ಯಾಂಡ್ ಯಾವತ್ತಿಗೂ ಕಡಿಮೆ ಆಗಲ್ಲ. ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನೀವು ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಒಂದು ಬಿಸ್ನೆಸ್ ಮಾಡೋಕೆ ಏನೆಲ್ಲ ಬೇಕಾಗುತ್ತದೆ, ಹಾಗೆ ಈ ಬಿಸ್ನೆಸ್ನಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ನೀವು ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಲು ಮರೆಯಬೇಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬಹುದು ಅಂತ. ಫ್ರೆಂಡ್ಸ್, ಈ ಬಿಸ್ನೆಸ್ನ ಮಾಡೋಕ್ಕೆ ನಿಮಗೆ ಎರಡು ರೀತಿಯ ಮಷಿನ್ಗಳು ಬೇಕಾಗುತ್ತವೆ. ಫ್ರೆಂಡ್ಸ್, ಮೊದಲನೇದಾಗಿ ರೋಲ್ ಮಷಿನ್ ಬೇಕಾಗುತ್ತೆ. ಇದನ್ನು ಏಕೆ ಯೂಸ್ ಮಾಡುತ್ತಾರೆ ಅಂದರೆ ಕಾಟನ್ ರೋಲ್ಗಳನ್ನು ರೆಡಿ ಮಾಡೋಕ್ಕೆ ಯೂಸ್ ಮಾಡುತ್ತಾರೆ. ಇನ್ನೊಂದು ಮಷಿನ್ ಯಾವುದು ಅಂದರೆ ಕಟರ್ ಮಷಿನ್. ಇದು ಏಕೆ ಯೂಸ್ ಮಾಡುತ್ತಾರೆ ಅಂದರೆ ಕಾಟನ್ ರೋಲ್ಗಳು ರೆಡಿ ಆದ ಮೇಲೆ ನಮಗೆ ಬೇಕಾದ ಸೈಜ್ನಲ್ಲಿ ಕಟ್ ಮಾಡೋಕ್ಕೆ ಈ ಮಷಿನ್ ಯೂಸ್ ಮಾಡುತ್ತಾರೆ. ಸೊ ಫ್ರೆಂಡ್ಸ್, ಈ ಬಿಸ್ನೆಸ್ನ ಮಾಡೋಕ್ಕೆ ಈ ಎರಡು ರೀತಿಯ ಮಷಿನ್ಗಳು ಬೇಕಾಗುತ್ತವೆ. ಹಾಗೆ ಈ ಬಿಸ್ನೆಸ್ ಮಾಡೋದಕ್ಕೆ ರಾ ಮಟೀರಿಯಲ್ ವಿಷಯಕ್ಕೆ ಬಂದರೆ ನಿಮಗೆ ಕಾಟನ್ ಬೇಕಾಗುತ್ತದೆ. ಫ್ರೆಂಡ್ಸ್, ಈ ಬಿಸ್ನೆಸ್ನಲ್ಲಿ ಹೈ ಕ್ವಾಲಿಟಿ ಕಾಟನ್ಗಳನ್ನು ಯೂಸ್ ಮಾಡಬೇಕಾಗುತ್ತದೆ. ಹೈ ಕ್ವಾಲಿಟಿ ಕಾಟನ್ಗಳು ನಿಮಗೆ ಕೆಜಿಗೆ 140 ರೂಪಾಯಿಗೆ ಆರಾಮಾಗಿ ಸಿಗುತ್ತದೆ. ಹಾಗೆ ಫ್ರೆಂಡ್ಸ್, ಈ ಕಾಟನ್ ರೋಲ್ಗಳನ್ನು ಬ್ರ್ಯಾಂಡ್ ನೋಡಿ ಯಾರೂ ಪರ್ಚೇಸ್ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಇದನ್ನು ನೀವು ಈಸಿಯಾಗಿ ಸೇಲ್ ಮಾಡಬಹುದು. ಈಗ ಈ ಮಷಿನ್ಗಳನ್ನು ಮತ್ತು ಈ ರಾ ಮಟೀರಿಯಲ್ಗಳನ್ನು ಯೂಸ್ ಮಾಡಿ ಹೇಗೆ ಕಾಟನ್ ರೋಲ್ಗಳು ತಯಾರಿಸುತ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ಕಾಟನ್ ರೋಲ್ಗಳು ಹೇಗೆ ತಯಾರಿಸುತ್ತಾರೆ ಅಂದರೆ, ಮೊದಲನೇದಾಗಿ ನಿಮಗೆ ರಾ ಮಟೀರಿಯಲ್ ಆಗಿ ಕಾಟನ್ ಬೇಕಾಗುತ್ತದೆ. ನೀವು ಈ ಕಾಟನನ್ನು ಮಷಿನೊಳಗೆ ಹಾಕಬೇಕು. ಈ ರೀತಿಯಾಗಿ ಮಷಿನೊಳಗೆ ಸೆಟ್ ಮಾಡಿಕೊಂಡು ಅದರ ಮೇಲೆ ರೋಲನ್ನು ಸೆಟ್ ಮಾಡಿಕೊಳ್ಳಬೇಕಾಗುತ್ತದೆ. ರೋಲನ್ನು ಸೆಟ್ ಮಾಡಿ ನೀವು ಆ ರೋಲನ್ನು ತಿರುಗಿಸಬೇಕಾಗುತ್ತದೆ. ಈ ರೀತಿಯಾಗಿ ನೀವು ತಿರುಗಿಸಿದರೆ ನಿಮಗೆ ಕಾಟನ್ ರೋಲ್ ರೆಡಿ ಆಗುತ್ತೆ. ಅದರ ಮೇಲೆ ನೀವು ಒಂದು ಕಾರ್ಡ್ ಶೀಟನ್ನು ಹಾಕಿದರೆ ನೀಟಾಗಿ ನಿಮಗೆ ಕಾಟನ್ ರೋಲ್ಗಳು ರೆಡಿಯಾಗುತ್ತವೆ. ಹಾಗೆ ನೀವು ಕಾಟನನ್ನು ಹಾಕುವ ಮುಂಚೆ ಕಾಟನನ್ನು ಕ್ಲೀನ್ ಮಾಡಿ ಹಾಕಬೇಕಾಗುತ್ತದೆ. ಹಾಗೆ ಕಾಟನ್ ರೋಲ್ಗಳು ರೆಡಿ ಆದ ಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಂದ ನೀವು ಕಾಟನ್ ಮಷಿನ್ ಕಟ್ಟರಿಂದ ಕಟ್ ಮಾಡಿಕೊಳ್ಳಬಹುದು. ನೀವು ಸ್ಕ್ರೀನ್ ಮೇಲೆ ನೋಡುತ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಕಟ್ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ನೀವು ಕಾಟನ್ ರೋಲ್ಗಳನ್ನು ತಯಾರಿಸಿ ಸೇಲ್ ಮಾಡ್ಬೋದು. ಹಾಗೆ ಈ ಬಿಸ್ನೆಸ್ನ ಮಾಡೋದಕ್ಕೆ ನಿಮಗೆ GST ಮಾಡಿಸ್ಬೇಕಾಗುತ್ತದೆ. ಹಾಗೆ ನಿಮಗೆ ಒಂದು ಬ್ರ್ಯಾಂಡ್ ರೀತಿಯಾಗಿ ಸೇಲ್ ಮಾಡಬೇಕಿದ್ದರೆ ಬ್ರ್ಯಾಂಡ್ ರಿಜಿಸ್ಟ್ರೇಷನ್ಸ್ ಕೂಡ ಮಾಡಿಸ್ಬೇಕಾಗುತ್ತದೆ. ಹಾಗೆ ನೀವು ತಯಾರು ಮಾಡಿದ ರೋಲ್ಗಳನ್ನು ಎಲ್ಲಿ ಸೇಲ್ ಮಾಡ್ಬೋದು ಅಂದರೆ ಮೆಡಿಕಲ್ ಸ್ಟೋರ್ಸ್ಗಳಿಗೆ ಹೋಗಿ ಸೇಲ್ ಮಾಡ್ಬೋದು. ಹಾಗೆ ಹಾಸ್ಪಿಟಲ್ಗೆಲ್ಲ ಸೇಲ್ ಮಾಡ್ಬೋದು. ಹಾಗೆ ನಿಮಗೆ ಬೇಕಿದ್ದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಹತ್ತಿರ ಹೋಗಿ ನೀವು ಸೇಲ್ ಮಾಡ್ಬೋದು. ಹಾಗೆ ನಿಮಗೆ ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಬಗ್ಗೆ ತಿಳಿಸ್ಬೇಕಂದ್ರೆ, ಈಗ ನಿಮಗೆ ಇದರಲ್ಲಿ ಖರ್ಚಾಗುವುದರಲ್ಲಿ ತೆಗೆದು ನಿಮಗೆ 30% ಪ್ರಾಫಿಟ್ಯೂ ಸಿಗುತ್ತದೆ. ಈಗ ನೀವು 100,000 ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ 30,000 ಪ್ರಾಫಿಟ್ಯೂ ಸಿಗುತ್ತದೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೇಗೆ ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಗಳಿಸ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.